ಚೀನಾದಲ್ಲಿ ಡೋಕ್ಸುರಿ ಚಂಡಮಾರುತ ಅಬ್ಬರಿಸ್ತಾ ಇದೆ. ಇದರ ಕಾಟಕ್ಕೆ ಚೀನಾದ ಜನ ವಿಲವಿಲ ಅಂತ ಒದ್ದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚೀನಾದ ಹಲವು ನಗರಗಳಲ್ಲಿ ಪ್ರವಾಹದ ದೃಶ್ಯ ಕಂಡು ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಲಕ್ಷಾಂತರ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಈಗಾಗಲೇ ಸ್ಥಳಾಂತರ ಕೂಡ ಮಾಡಲಾಗಿದೆ. ರಕ್ತಸ ಪ್ರವಾಹದಿಂದ ಕಟ್ಟಡಗಳಲ್ಲೇ ಜನ ದಿಗ್ಬಂಧನಕ್ಕೆ ಒಳಗಾಗಿರೋ ರೀತಿ ಪರಿಸ್ಥಿತಿ ಕೂಡ ಕಾಣಿಸ್ತಾ ಇದೆ. ಚೀನಾದಲ್ಲಿ ರಕ್ತಸ ಚಂಡಮಾರುತ ಸೃಷ್ಟಿ ಮಾಡಿರುವಂತಹ ಅನಾಹುತ ಎಂಥದ್ದು ಅನ್ನೋದನ್ನ ಈ ದೃಶ್ಯ ನಿಮಗೆ ತೋರಿಸ್ತಾ ಇದೆ. ನೋಡ್ತಾ ಇದ್ದೀರಾ, ಪಾರ್ಕ್ ಮಾಡಿರುವಂತಹ ಕಾರುಗಳು ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಡೆ ಆಗಿದೆ. ಕಾರಿನ ಮೇಲ್ಭಾಗ ಬಿಟ್ಟರೆ ಇನ್ನೇನು ಕೂಡ ಅಲ್ಲಿ ಗೋಚರಿಸ್ತಾ ಇಲ್ಲ. ಕೆಳಗಿಳಿದು ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರು ಆಗದೇ ಇರೋ ಪರಿಸ್ಥಿತಿ ಇದೆ. ಇದು ಬಹುತೇಕ ಫುಜಿಯಾನ್, ಬೀಜಿಂಗ್ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಇದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಅನಾಹುತ ಹಾನಿಯನ್ನು ಈ ಚಂಡಮಾರುತ ಮಾಡಿದೆ. 13 ಕೋಟಿ ಜನರ ಮೇಲೆ ಈ ಚಂಡಮಾರುತ ಎಫೆಕ್ಟ್ ಮಾಡಿದೆ ಅಂದರೆ ಅಂದಾಜು ಮಾಡ್ಬೋದು ನೀವು ಡಿಸ್ಟ್ರಕ್ಷನ್ ಯಾವ ಮಟ್ಟಕ್ಕಾಗಿದೆ ಚೀನಾದಲ್ಲಿ ಅಂತ.